ನಾವು ಭೂಮಿ ಮೇಲೆ ಯಾಕಿದೀವಿ ಐ ತಿಂಕ್ ಈ ಒಂದು ಪ್ಲಾನೆಟ್ ಇಸ್ ವಾಂಡ್ರಿಂಗ್ ವೈ ದ ಹೆಲ್ತ್ ದಿಸ್ ಹ್ಯೂಮನ್ ಬೀಯಿಂಗ್ ಕೇಮ್ ಭೂಮಿ ಕೂಡ ತಲೆ ಕಡಿಸ್ಕೋತಿರಬಹುದು ಈ ಮನುಷ್ಯರು ಯಾಕಪ್ಪ ಇಲ್ಲಿಗೆ ಬಂದ್ರು ಅಂತ ನೋಡಿ ನಮ್ಮ ಸೌರಮಂಡಲ ನಡೆಯುತ್ತಿರೋ ರೀತಿ ಮತ್ತು ಬ್ರಹ್ಮಾಂಡದಲ್ಲಿರೋ ನಕ್ಷತ್ರ ಪುಂಜಗಳು ಇವೆಲ್ಲ ಆಗುತ್ತಿರೋದು ಅವು ಒಂದು ರೀತಿಯ ಜಾಮಿತಿಯ ಪರಿಪೂರ್ಣತೆಗೆ ಬಂದಿರೋದರಿಂದ ಜಾಮಿತಿ ಅಂತಂದರೆ ಈಗ ಭೂಮಿ ಸೂರ್ಯನನ್ನು ಸುತ್ತಿದೆ ಅದು ತನ್ನ ಪರ್ಫೆಕ್ಟ್ ಕಕ್ಷೆಯನ್ನು ಕಂಡುಕೊಂಡಿದೆ ಹಾಗಾಗಿ ಅದು ಸುತ್ತುತ್ತಾನೇ ಇದೆ ಅದಕ್ಕೆ ಎಂಜಿನ್ ಏನೂ ಇಲ್ಲ ವಿಮಾನಗಳು ಹಾರೋದು ಎಂಜಿನಿನ ಶಕ್ತಿ ಅವನ್ನು ತಳ್ಳೋದ್ರಿಂದ ಇದನ್ನು ಏನೂ ತಳ್ತಾ ಇಲ್ಲ ಜಾಮಿತಿಯ ಪರಿಪೂರ್ಣತೆಯನ್ನು ಕಂಡುಕೊಂಡಿರೋದ್ರಿಂದ ಅದು ಸುತ್ತುತ್ತಾ ಇದೆ ಅದು ಈ ಪರಿಪೂರ್ಣತೆಯನ್ನು ಕಳ್ಕೊಂಡ್ರೆ ತನ್ನ ಕಕ್ಷೆಯನ್ನು ಕಳ್ಕೊಂಡ್ರೆ ಮುಗಿತು ಇದರಿಂದಾಗಿ ಭೂಮಿಲಿ ಜೀವ ಸಂಕುಲ ಆಗ್ತಿರೋದು ಕೂಡ ಈ ಜಾಮಿತಿಯನ್ನು ಒಳಗೊಂಡೆ ವಿವಿಧ ಸ್ತರಗಳಲ್ಲಿ ಯೋಗ ಸಂಸ್ಕೃತಿಲಿ ನಾವು ಹೇಳ್ತೀವಿ ಮಾನವರು ಶಾರೀರಿಕವಾಗಿ ಮತ್ತು ಮೆದುಳಿನ ವಿಷಯದಲ್ಲಿ ತಮ್ಮ ಉತ್ತುಂಗವನ್ನು ತಲುಪಾಗಿದೆ ಶಾರೀರಿಕವಾಗಿ ಅಂದರೆ ಲಕ್ಷ ವರ್ಷದ ನಂತರ ನಿಮ್ಮ ತಲೆ ಮೇಲೆ ಕೊಂಬೋ ಅಥವಾ ಇನ್ನೇನೋ ಬರಲ್ಲ ಬಾಲ ಕಳ್ಕೊಂಡಿರೋ ರೀತಿ ಇನ್ನೇನೋ ಕಳ್ಕೊಳ್ಳೋದಿಲ್ಲ ಅದಾಗಲ್ಲ ಇದನ್ನು ಒಂದು ನಿರ್ದಿಷ್ಟ ಕಾರಣದಿಂದ ಹೇಳ್ತೀವಿ ಇವತ್ತು ಆಧುನಿಕ ನರವಿಜ್ಞಾನಿಗಳು ಇದನ್ನೇ ಹೇಳ್ತಿದ್ದಾರೆ ಅವರ ಪ್ರಕಾರ ಮಾನವನ ಮೆದುಳಿನಲ್ಲಿರೋ ನರಕೋಶದ ಗಾತ್ರ ಹೆಚ್ಚಾಗಕ್ಕಾಗಲ್ಲ ಅಥವಾ ಒಳಗಿರೋ ವೈರಿಂಗೂ ಹೆಚ್ಚಾಗಕ್ಕಾಗಲ್ಲ ಯಾಕಂದರೆ ಭೌತಿಕ ನಿಯಮಗಳೇ ಬಿಡಲ್ಲ ಭೌತಿಕ ನಿಯಮಗಳು ಅದಕ್ಕೆ ಅವಕಾಶ ಕೊಡಲ್ಲ ನಾನು ಅದನ್ನೆಲ್ಲ ವಿವರಿಸೋದಿಕ್ಕೆ ಹೋಗಲ್ಲ ಸರಳವಾಗಿ ಹೇಳಬೇಕಂದ್ರೆ ಇದನ್ನು ಹೇಗೆ ನೋಡ್ತೀವಂದ್ರೆ ಈ ಭೂಮಿಲಿರೋ ಎಲ್ಲ ಜೀವಿಗಳ ಶಕ್ತಿಯ ಮೂಲ ಸೂರ್ಯ ಅಲ್ವಾ ಹೌದಾ ಇದೆಲ್ಲವನ್ನೂ ಮಾಡ್ತಿರೋದು ಸೂರ್ಯನ ಶಕ್ತಿ ಅದರ ಜೊತೆ ಚಂದ್ರನ ಪರಿಭ್ರಮಣ ಮತ್ತು ಆವರ್ತನ ಕೂಡ ನಮ್ಮ ಮೇಲೆ ಪ್ರಭಾವ ಬೀರತ್ವೆ ಚಂದ್ರನ ಚಲನೆಯಿಂದ ಸಮುದ್ರದಲ್ಲೇ ಏರಿಳಿತಗಳಾಗತ್ವೆ ನಮ್ಮ ತಾಯಂದಿರ ದೇಹ ಚಂದ್ರನ ಆವರ್ತನಕ್ಕೆ ಹೊಂದಿಕೊಂಡಿರೋದ್ರಿಂದಾನೇ ನಾವು ಇಲ್ಲಿ ಹುಟ್ಟಿರೋದು ಹೌದಾ ಚಂದ್ರನ ಇಪ್ಪತ್ತೆಂಟು ದಿನಗಳ ಚಕ್ರ ಸ್ತ್ರೀಯ ದೇಹದಲ್ಲಿ ಪುನರಾವರ್ತಿಸದಿದ್ದರೆ ನೀವು ನಾನು ಹುಟ್ತಾ ಇರಲಿಲ್ಲ ಅದು ಆ ಸ್ಥಿತಿಯನ್ನು ತಲುಪಿರೋದ್ರಿಂದ ನಾವು ಹೇಳ್ತೀವಿ ಭೌತಿಕ ನಿಯಮಗಳು ಎಲ್ಲಿಗೆ ಬಂದು ಮುಟ್ಟಿವೆ ಅಂದರೆ ಭೂಮಿಯ ಜೀವಿಗಳು ಇನ್ನೂ ವಿಕಸನಗೊಳ್ಳುವುದು ಸಾಧ್ಯವಿಲ್ಲ ನಿಮ್ಮಲ್ಲಿರೋದನ್ನು ನೀವು ಉತ್ತಮವಾಗಿ ಬಳಸ್ಕೋಬಹುದು ಅದೇ ತಂತ್ರಜ್ಞಾನದಿಂದ ಮೊದಲು ಸಾದಾ ಫೋನ್ ಇತ್ತು ಆಮೇಲೆ ಸ್ಮಾರ್ಟ್ಫೋನ್ ಈಗ ಐಫೋನ್ ಇದೆ ಈ ಅದರ ಬಳಕೆಯನ್ನು ಉತ್ತಮಗೊಳಿಸ್ತಾ ಹೋಗಬಹುದು ಆದರೆ ಮೂಲಭೂತ ಭೌತಿಕ ನಿಯಮಗಳು ಈ ಜೀವಿ ಇನ್ನೂ ವಿಕಾಸವಾಗೋದಕ್ಕೆ ಅವಕಾಶ ಕೊಡಲ್ಲ ಅಂದಮೇಲೆ ಇದು ಆಕಸ್ಮಿಕವಾಗಿ ಆಯ್ತಾ ಇಲ್ಲ ವಿಕಸನ ಸಿದ್ಧಾಂತ ಚಾರ್ಲ್ಸ್ ಡಾರ್ವಿನ್ ಗೊತ್ತಲ್ವಾ ನಿಮ್ಮನ್ನ ಮಂಗಾಂದವನು ನಾನಲ್ಲ ಅವನು ನೀವು ವಿಕಸನ ಸಿದ್ಧಾಂತವನ್ನು ನೋಡಿದರೆ ಅದನ್ನು ಪ್ರತಿಪಾದಿಸಿದ್ದು ಬರೀ ನೂರೈವತ್ತು ವರ್ಷಗಳ ಹಿಂದೆ ಆದರೆ ನಾವಿದನ್ನು ಸಾವಿರಾರು ವರ್ಷಗಳ ಹಿಂದೆನೇ ಹೇಳಿದ್ವಿ ಹೇಗಂದರೆ ದಶಾವತಾರ ಗೊತ್ತಲ್ವಾ ಆಗಿರ ಒಂಬತ್ತಾದರೂ ಗೊತ್ತಿರುತ್ತೆ ಮೊದಲನೇದು ಯಾವುದು ಮತ್ಸ್ಯಾವತಾರ ಮತ್ಸ್ಯಾವತಾರ ಅಂದರೆ ಮೀನು ಅಥವಾ ಜಲಚರ ಜೀವಿಗಳು ಭೂಮಿಯಲ್ಲಿ ಜೀವಿಗಳು ಪ್ರಾರಂಭವಾಗಿದ್ದು ನೀರಲ್ಲಿ ಮುಂದಿನ ಅವತಾರ ಯಾವುದು ಕೂರ್ಮಾವತಾರ ಉಭಯಚರ ಆಮೆಯಂಥವು ಅರ್ಧ ನೀರಲ್ಲಿ ಅರ್ಧ ನೆಲದಲ್ಲಿ ಮುಂದಿಂದು ವರಾಹಾವತಾರ ಹಂದಿ ಅಥವಾ ಹಂದಿ ಸಸ್ತನಿಗಳಲ್ಲಿ ತನ್ನ ದೇಹದಲ್ಲಿ ಬಲವಾಗಿ ಬೇರೂರಿರೋ ಪ್ರಾಣಿ ಅಂದರೆ ಹಂದಿ ನಾವು ಕಾಡಿನ ಪಕ್ಕ ಇರೋದ್ರಿಂದ ಇದನ್ನು ನೋಡ್ತೀವಿ ಬುಡಕಟ್ಟಿನ ಜನರು ಜಿಂಕೆನ ಒಂದು ಕೋಲಿಂದ ಕೊಲ್ತಾರೆ ಕೋಲಿಂದ ಹೊಡೆದ್ರೆ ಅದು ಸತ್ತ ಹೋಗುತ್ತೆ ನಾಯಿಗಳು ಕೂಡ ಅದರ ಬೇಟೆ ಆಡುತ್ತವೆ ಆದರೆ ಕಾಡುಹಂತಿನ ಕೊಲ್ಲೋದಕ್ಕೆ ನೋಡಿ ಅದನ್ನು ಕೊಲ್ಲೋದು ಅಷ್ಟು ಸುಲಭ ಅಲ್ಲ ಕಾರಿಂದ ಡಿಕ್ಕಿ ಹೊಡೆದ್ರೆ ಅದರ ಬೆನ್ನುಮೂಳೆ ಮುರಿಯುತ್ತೆ ಆದರೂ ಎದ್ದು ಬಿಟ್ಟು ಹೋಗುತ್ತೆ ಯಾಕಂದರೆ ಅದು ಭೌತಿಕದಲ್ಲಿ ಬಲವಾಗಿ ಬೇರೂರಿದೆ ಅದರ ಜೀವ ಬಹುತೇಕ ಭೌತಿಕ ಇದಕ್ಕೆ ಮುಂದಿನದ್ದು ವರಾಹಾವತಾರ ಇದರ ಅರ್ಥ ಇಷ್ಟೇ ಸೃಷ್ಟಿಕರ್ತ ಅಭಿವ್ಯಕ್ತವಾಗ್ತಿದ್ದಾನೆ ಮೊದಲು ಮೀನು ಆಮೇಲೆ ಆಮೆ ಆಮೇಲೆ ಹಂದಿ ನಂತರದ್ದು ನರಸಿಂಹ ಅರ್ಧ ನರ ಅರ್ಧ ಪ್ರಾಣಿ ಮುಂದಿಂದು ವಾಮನ ಕುಬ್ಜ ಮುಂದಿಂದು ಪೂರ್ಣವಾಗಿ ಬೆಳೆದ ಮಾನವ ಆದರೆ ಭಾವನಾತ್ಮಕವಾಗಿ ಅಸ್ಥಿರನಾದ ಪರಶುರಾಮ ಮುಂದಿಂದು ಸ್ವಭಾವದ ರಾಮ ಆಮೇಲೆ ಪ್ರೇಮಮಯಿ ಕೃಷ್ಣ ನಂತರ ಧ್ಯಾನಸ್ಥನಾದ ಬುದ್ಧ ಮುಂದಿಂದು ಓರ್ವ ಅತೀಂದ್ರಿಯ ಚೇತನ ಅದಿನ್ನು ಬರಬೇಕಿದೆ ಆಯ್ತಾ ಇದು ಡಾರ್ವಿನ್ನನ ವಿಕಸನ ಸಿದ್ಧಾಂತವನ್ನು ಬಹಳ ಹೋಲತ್ತೆ ಹೌದೋ ಅಲ್ವಾ ಅದೇ ಅನುಕ್ರಮದಲ್ಲಿದೆ ಸಂಪೂರ್ಣವಾಗಿ ಹಾಗೇ ಇದೆ ಡಾರ್ವಿನ್ ಇದನ್ನು ಕೇವಲ ನೂರೈವತ್ತು ವರ್ಷಗಳ ಹಿಂದೆ ಹೇಳ್ದ ಇದನ್ನು ಹನ್ನೆರಡರಿಂದ ಹದಿನೈದು ಸಾವಿರ ವರ್ಷಗಳ ಹಿಂದೆಯೇ ಹೇಳಲಾಗಿತ್ತು ಆದಿಯೋಗಿಯೇ ಇದ್ರ ಬಗ್ಗೆ ಹೇಳಿದ್ದಾನೆ ನೀವು ಜೀವ ಸಂಕುಲವನ್ನು ಗಮನಿಸಿದರೆ ಸ್ಪಷ್ಟವಾಗಿ ನೋಡಬಹುದು ಅಚೇತನದಿಂದ ಮೂಲಜೀವಿ ಹುಟ್ಟಿತು ಅದರಿಂದ ಜೀವ ಸಂಕುಲ ವಿಕಾಸವಾಯಿತು ನಾವದನ್ನು ಯಾವಾಗಲೂ ಹಾಗೆ ನೋಡಿದ್ದು ಜೀವ ವಿಕಸನಗೊಳ್ಳತ್ತೆ ಅಂತಾನೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲೊಂದು ಹಾವಿರುತ್ತೆ ದೇವಸ್ಥಾನದ ಸುತ್ತಲೂ ವಿವಿಧ ಸಂಕೇತಗಳಿರುತ್ತವೆ ಯಾಕಂದರೆ ಇವತ್ತಿಗೂ ಕೂಡ ನಿಮ್ಮ ಮೆದುಳಿನ ಒಂದು ಭಾಗ ಸರೀಸೃಪದ್ದು ನಿಮ್ಮ ಮೆದುಳಿನ ಮೂಲ ಭಾಗ ಇನ್ನೂ ಹಾವಿಂದು ಮತ್ತದಿನ್ನೂ ಕೆಲಸ ಮಾಡುತ್ತಿದೆ ಯೋಗದಲ್ಲಿ ವಿವಿಧ ಅಭ್ಯಾಸಗಳಿವೆ ಈ ಹಾವಿನ ಮೆದುಳನ್ನು ಮೀರಿ ಸೆರ್ಬ್ರಲ್ ಕಾರ್ಟೆಕ್ಸ್ ಕಾರ್ಯಗೈಯೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ಅದಲ್ಲದೆ ಇವತ್ತು ವೈಜ್ಞಾನಿಕ ಪುರಾವೆಗಳಿವೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ನಾವು ಸಾಮಾನ್ಯವಾಗಿ ಕಲಿಸುವ ಶಾಂಭವಿ ಮಹಾಮುದ್ರಾ ಮೇಲೆ ವೈಜ್ಞಾನಿಕ ಅಧ್ಯಯನ ಮಾಡಿದೆ ನೀವು ಶಾಂಭವಿ ಮಹಾಮುದ್ರಾನ ಮೂರು ತಿಂಗಳು ಅಭ್ಯಾಸ ಮಾಡಿದರೆ ನರಕೋಶದ ಪುನರುತ್ಪಾದನೆ ಇನ್ನೂರ ನಲವತ್ತೊಂದು ಪರ್ಸೆಂಟ್ ಹೆಚ್ಚಾಗತ್ತೆ ಅಂದಿದ್ದಾರೆ ಈ ರೀತಿಯ ಹೆಚ್ಚಳ ಬೇರೆ ಯಾವುದೇ ರೀತಿಯ ಸಂಶೋಧನೆಯಲ್ಲೂ ದಾಖಲಾಗಿಲ್ಲ ಆಯ್ತಾ ಇಪ್ಪತ್ತೊಂದು ನಿಮಿಷಗಳ ಸರಳ ಅಭ್ಯಾಸದಿಂದ ನಿಮ್ಮ ಮೆದುಳಿನ ಕಾರ್ಯ ಮತ್ತು ನರಕೋಶದ ಪುನರುತ್ಪಾದನೆಯಲ್ಲಿ ಇನ್ನೂರ ನಲವತ್ತೊಂದು ಪರ್ಸೆಂಟ್ ಹೆಚ್ಚಳ ಇದರರ್ಥ ವಯಸ್ಸಾದಂತೆ ನೀವು ಹೆಚ್ಚು ಬುದ್ಧಿವಂತರಾಗ್ತೀರಾ ಯುವಕರು ನೀವು ಮೂರ್ಖರಾಗ್ತಿದ್ದೀರಾ ಅಂತ ಹೌದು ನಿಮ್ಮ ಮೆದುಳು ಬೆಳೆಯುತ್ತೆ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತೆ ಈಗ ಅದಕ್ಕೆ ವೈಜ್ಞಾನಿಕ ಪುರಾವೆಗಳಿವೆ ನಮಗಿದು ಯಾವಾಗಿಂದ್ಲೋ ಗೊತ್ತಿತ್ತು ಆದರೆ ಇವತ್ತು ಒಂದು ಮೀಟರ್ ಇದನ್ನು ಹೇಳಬೇಕು ಮನುಷ್ಯರು ಹೇಳಿದರೆ ಅದು ನಿಜವಲ್ಲ ಮನುಷ್ಯರು ಹೇಳಿದರೆ ಅದು ಅನುಮಾನಾಸ್ಪದ ಅದನ್ನು ಮೀಟರ್ ಹೇಳಬೇಕು ಈಗ ಮೀಟರ್ಗಳು ಹೇಳ್ತೀವಿ ಸರಳವಾದ ಇಪ್ಪತ್ತೊಂದು ನಿಮಿಷದ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮೆದುಳು ಬೆಳೀತಿದೆ ಅಂತ ಮೀಟರ್ಗಳು ಹೇಳ್ತೀವಿ ನೀವು ಮೀಟರ್ನ ನಂಬಬೇಕಿಲ್ಲ ಕೇವಲ ಮೂರು ತಿಂಗಳು ಅಭ್ಯಾಸ ಮಾಡಿ ನೋಡಿ ನಿಮ್ಮ ಮನಸ್ಸು ಒಮ್ಮೆಗೆ ಎಷ್ಟು ಸ್ಪಷ್ಟ ಮತ್ತು ಚುರುಕಾಗಿರುತ್ತೆ ಅಂತ